ಎಸ್, ಇನ್ನು ಕಾರವಾರದ ಹಳಿಯಾಳ ಪಟ್ಟಣದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಮುಂಜಾನೆಯಿಂದ ನಗರ ಜನರಲ್ಲಿ ಆತಂಕ ಮೂಡಿಸಿದ್ದ ಆನೆ ಕಾಡಿಗೆ ಈಗ ವಾಪಸ್ಸಾಗಿದೆ. ಬೆಳಗ್ಗೆ ನಗರದ ಧಾರವಾಡ ರಸ್ತೆಯಲ್ಲಿ ಕಾಡಾನೆ ಕಾಣಿಸಿಕೊಂಡಿತ್ತು. ಹರಸಾಹಸ ಪಟ್ಟು ಆನೆಯನ್ನ ಕಾಡಿಗಟ್ಟಿದ್ದಾರೆ ಅರಣ್ಯ ಸಿಬ್ಬಂದಿ ಮತ್ತು ಪೊಲೀಸರು. ಕೆಸರೊಳ್ಳಿ ಮಾರ್ಗವಾಗಿ ಕಾಡಾನೆ ವಾಪಸ್ಸಾಗಿದ್ದು ಅಲ್ಲಿನ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆನೆಯನ್ನ ಕಾಡಿಗಟ್ಟಿರುವಂತಹ ದೃಶ್ಯ. ಊರಿಗೆ ಬಂದಂತಹ ಒಂಟಿ ಸಲಗ ದರ್ಬಾರ್ ನಡೆಸೋಕೆ ಮುಂದಾಗಿತ್ತು, ಆದರೆ ಅಷ್ಟರಲ್ಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಅದನ್ನ ಕೆಸರೊಳ್ಳಿ ಮಾರ್ಗವಾಗಿ ಕಾಡಾನೆಗೆ ವಾಪಸ್ ಕಳಿಸಿದ್ದಾರೆ. ಧಾರವಾಡ ರಸ್ತೆಯಲ್ಲಿ ಕಾಣಿಸ್ಕೊಂಡ್ತು, ಜೊತೆಗೆ ನಂತರ ಅದು ಎಲ್ಲೆಂದರಲ್ಲಿ ಓಡಾಡ್ತಾ ಇತ್ತು. ಆ ನಂತರ ಪ್ರಯಾಸ ಪಟ್ಟು ಜನರಲ್ಲಿ ಆತಂಕ ಮೂಡಿಸಿದಂತಹ ಆನೆಯನ್ನ ಕಾಡಿಗೆ ವಾಪಸ್ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧಿಕಾರಿಗಳು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಯಾವ ರೀತಿ ಆತಂಕ ಸೃಷ್ಟಿಸಿತ್ತು ಆನೆ, ಜೊತೆಗೆ ಈಗ ಯಾವ ರೀತಿ ನಿರಾಳರಾಗಿದ್ದಾರೆ ಜನ? ಭಾವನ, ಏನು ಏಕಾಏಕಿ ಹಳಿಯಾಳ ನಗರಕ್ಕೆ ಒಂಟಿ ಸಲಗ ಒಂದು 6:30 ಸುಮಾರಿಗೆ ಪ್ರವೇಶ ಮಾಡಿತ್ತು. ಇದು ಧಾರವಾಡ ರಸ್ತೆ ಮಾರ್ಗವಾಗಿ ನಗರದ ಪೊಲೀಸ್ ಸ್ಟೇಷನ್ ಮತ್ತು ಸರ್ಕಲ್ ಮಾರ್ಗವಾಗಿ ನಗರದಲ್ಲಿ ಸಂಚರಿಸಿ ಬಳಿಕ ಈ ಒಂದು ವಿಷಯ ಅರಣ್ಯ ಇಲಾಖೆಗೆ ಜನರು ತಿಳಿಸಿದ್ದಾರೆ. ಬಳಿಕ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಮತ್ತು ಅರಣ್ಯ ಇಲಾಖೆಗಳು ಆನೆಯನ್ನ ಕಾಡಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು ರಸ್ತೆ ಮಾರ್ಗವಾಗಿ ಮತ್ತು ಅರಣ್ಯ ಮಾರ್ಗವಾಗಿ ಈಗ ಅಜಿಗಾವನ್ನ ಅರಣ್ಯವನ್ನ ಪ್ರವೇಶಿದೆ. ಒಟ್ಟಾರೆ ಒಂಟಿ ಸರ್ಗ ಒಬ್ಬಂಟಿ ಆಗಿ ಬಂದ್ರು ಕೂಡ ಯಾರಿಗೂ ಕೂಡ ಉಪದ್ರವವನ್ನು ಕೊಟ್ಟಿಲ್ಲ. ಅದು ಬಂದಂತ ದಾರಿಯಲ್ಲಿ ಈಗ ವಾಪಸ್ ತೆರಳುವಂತ ಒಂದು ಕಾರ್ಯ ಮಾಡಿದೆ. ಇದರಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿಟ್ಟುಸಿಬಿಟ್ಟಿದ್ದಾರೆ, ಜನತೆ ಕೂಡ ನಿಟ್ಟುಸಿರು ಕಂಡುಬಂದಿದೆ. ಭಾವನ, ಅಲ್ಲಿನ ಸ್ಥಳೀಯರಿಗೆ ಇದು ಆಗಾಗ ಸಂಭವಿಸುವ ಘಟನೆನಾ? ಅಂದ್ರೆ ಆಗಾಗ ಆನೆಗಳು ಅಥವಾ ಕಾಡು ಪ್ರಾಣಿಗಳು ಬರ್ತಾ ಇರ್ತವ, ಅಥವಾ ಇದು ಅಚಾನಕ್ ಆಗಿ ಆಗಿರುವಂತಹ ಘಟನೆಯ? ಭಾವನ, ಏನು ಹಳಿಯಾಳದ ಬೇರೆ ಬೇರೆ ಭಾಗಗಳಲ್ಲಿ ಆನೆಗಳು ಬಂದಿತ್ತು, ಆದ್ರೆ ನಗರಕ್ಕೆ ಬಂದಿರೋದು ಇತ್ತೀಚಿನ ದಿನಗಳಲ್ಲಿ ಬಹಳ ವಿರಳ ಅಂತ ಹೇಳ್ಬೋದು. ಏನು ಆನೆ ಬಂದಿರುವಂತ ಸುದ್ದಿ ತಿಳಿದಂತ ಜನರು ಕೂಡ ಅತ್ಯಂತ ಮನರಂಜನೆ ಅನುಭವಿಸಿದ್ರು. ಆದ್ರೆ ಆನೆ ಮಾತ್ರ ಮಂಜು, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀವಿ. ಹಾಗೇನೆ ಹಳಿಯಾಳದ ಡಿಎಫ್ಒ ಆಗಿರುವಂತಹ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಈಗ ಡಿಎಫ್ಒ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಯಾವ ರೀತಿಯಲ್ಲಿ ಆನೆಯನ್ನ ನೀವು ಕಾಡಿಗಟ್ಟಲಿಕ್ಕೆ ಸಾಧ್ಯ ಆಯ್ತು ಅಂತ ಕಾರ್ಯಾಚರಣೆ ತಾವು ಕೂಡ ಇದ್ರಿ ಅಂತ ಅನ್ಕೋತೀನಿ, ಹೇಗ್ ಸಾಕ್ತು ಸರ್? ಯಾಕಂದ್ರೆ ದೃಶ್ಯ ನೋಡ್ತಾ ಇದ್ರೆ ಗಾಬರಿಗೊಳ್ತಿದ್ರ ಅನ್ನೋ ಜನ ಅಂತ ಅನ್ಸುತ್ತೆ ಅಂತ. ಇಲ್ಲ, ಗಾಬರಿಗೊಳ್ಳದೇನಿಲ್ಲ. ಬಹಳ ಒಂದು ನಮಗೆ ಮೊದಲನೇದಾಗಿ ಎಲ್ಲ ಸಮಸ್ತ ಹಳೆಯಾಳ ಜನರಿಗೆ ಬಹಳ ನಮ್ಗೆ ಧನ್ಯವಾದಗಳು. ಯಾಕಂದ್ರೆ ಬಹಳ ಆನೆನು ಶಾಂತವಾಗಿತ್ತು ಮತ್ತೆ ಜನನು ಶಾಂತವಾಗಿತ್ತು. ಬೆಳಗ್ಗೆ 6 ಗಂಟೆಗೆ ನಮ್ಗೆ ಸುದ್ದಿ ಬಂತು, ಆನೆ ಬಂದ್ಬಿಟ್ಟಿದೆ ಹಳೆಯಾಳದಲ್ಲಿ ಅಂತ. ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಹೋಗಿ ಅದನ್ನ ಬೆಳಗ್ಗೆ ಟೌನ್ ಅಲ್ಲೇ ಬಂದ್ಬಿಡ್ತು, ಮೇನ್ ರೋಡ್ ಅಲ್ಲೇ ಬಂದಿದೆ. ಆದ್ರೆ ಒಂದೇನಂದ್ರೆ ಅದು ನಿಜವಾದ ಶಾಂತವಾಗಿತ್ತು. ಹಾಗಾಗಿ ಯಾವುದೇ ಒಂದು ಸಾರ್ವಜನಿಕರಿಗೆ ತೊಂದರೆ ಮಾಡೋದಾಗ್ಲಿ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಮಾಡಿರ್ಲಿಲ್ಲ. ಸೊ ನಮ್ಮ ಆಫೀಸ್ ಕಾಂಪೌಂಡ್ ಆಫೀಸ್ ಅಲ್ಲೇ ಎಂಟ್ರಿ ಆಗಿ ಎರಡ್ ಕಡೆ ದೂಡಿದೆ ಅಷ್ಟೇನೆ, ಗಾಬರಿಯಾಗಿ. ಆಮೇಲೆ ನಾವು ಸಿಬ್ಬಂದಿ ಎಲ್ಲ ಪಟಾಕಿ ಓಡಿಸಿದಾಗ ಎಡಿ ಪ್ಯಾರಿ ಕೆಸರೊಳ್ಳಿ ಇಂತ ಕಡೆ ಹೋಗಿ ಕಬ್ಬನ್ ಗದ್ದೆ ಜಾಸ್ತಿ ಇದು, ಕಬ್ಬನ್ ಗದ್ದೆ ಮೂಲಕವಾಗಿ ನಾವು ಕಾಡಿನ 8:00 to 5:00 ದುಡಿದಿರಿ. ಅದನ್ನ ಮತ್ತೆ ಟ್ರ್ಯಾಕ್ ಮಾಡೋದಕ್ಕೂ ಸಿಬ್ಬಂದಿಗೆ ಹೇಳಿದ್ರಿ, ಯಾವ್ದೇ ಒಂದು ತೊಂದರೆ ಆಗಿಲ್ಲ. ಮತ್ತೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಎಲ್ಲ ತಪ್ಪಿಸಿದ್ರಿ, ಸಪೋಸ್ ಇಲ್ಲ ಅದನ್ನು ಸೊಂಡಿಲಕ್ಕೆ ಸಿಕ್ಕಾಕಂಡ್ರೆ ಒಂದು ಪ್ರಾಬ್ಲಮ್ ಇರ್ತಾ ಇತ್ತು. ಹಾಗಾಗಿ ಕನೆಕ್ಷನ್ಸ್ ತಪ್ಪಿಸಿದ್ರಿ, ಹಾಗಾಗಿ ಯಾವ್ದೇ ತೊಂದರೆ ಆಗ್ಲಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಡಿಎಫ್ಒ ಅವರ ಮಾತು, ಕಾಡಾನೆ ವಾಪಸ್ಸಾಗಿದೆ. ಜೊತೆಗೆ ದೃಶ್ಯನೂ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಯಾರು ಜನ ಗಾಬರಿಯಾಗಿ ಅದನ್ನು ಓಡಿಸೋದು, ಕಲ್ಲೊಡಿಯಕ್ಕೆ ಮುಂದಾಗೋದು ಅಥವಾ ಅಲ್ಲಿ ಗುಂಪು ಕಟ್ಟೋದು ಇದೆಲ್ಲವೂ ಮಾಡದೇ ಇರೋದೇ ಪ್ರಮುಖವಾಗಿ ಸಹಾಯ ಆಗಿದೆ ಅಧಿಕಾರಿಗಳಿಗೆ ಅದನ್ನು ಕಾಡಾನೆಯನ್ನು ಸೇಫ್ ಆಗಿ ವಾಪಸ್ ಕಳಿಸುವಲ್ಲಿ.